ಚಾನಲ್ ಸಾಯಿಶ್ವೇತಾ ಎಲ್ರಿಗೂ ಸಹ ಸಾಯಿ ಶ್ವೇತಾ ವ್ಲಾಗ್ ಚಾನಲ್ ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ನಾನು ನಿಮ್ಮೆಲ್ಲರ ಪ್ರೀತಿಯ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಆರೋಗ್ಯವಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಅಂಡ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋ ನಿಮಗೆ ಎಲ್ಲರಿಗೂ ಆಲ್ರೆಡಿ ಗೊತ್ತಾಗಿರುತ್ತೆ ಬಿಕಾಸ್ ವಿಡಿಯೋ ಹೈಲೈಟ್ಸ್ ನೋಡಿರ್ತೀರಾ ತಮ್ಮ ನೋಡಿರ್ತೀರಾ ಕಂಟೆಂಟ್ ನೋಡಿರ್ತೀರಾ ಹೌದು ಫ್ರೆಂಡ್ಸ್ ನನಗೆ ತುಂಬಾ ದಿನದಿಂದ ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ ಅಲ್ವಾ ಫ್ಯಾನ್ಸಿ ಓಲೆಗಳನ್ನು ತೋರಿಸಿ ಅಂತ ಹೇಳಿಬಿಟ್ಟು ಕೇಳ್ತಾ ಇದ್ರಿ ಅಲ್ವಾ ಸೊ ತುಂಬಾ ಕಡಿಮೆ ಗ್ರಾಮ್ಸಲ್ಲಿ ಅಂಡ್ ತುಂಬ ಯೂನಿಕ್ ಕಲೆಕ್ಷನ್ಸ್ ಅಂತಾನೆ ಹೇಳ್ಬೋದು ತುಂಬಾ ಚೆನ್ನಾಗಿರುವಂಥ ಡಿಸೈನ್ಸ್ನ ತೋರಿಸ್ತೀನಿ ನೀವು ಡೈಲಿ ಕೂಡ ಯೂಸ್ ಮಾಡಬಹುದು ಅಥವಾ ನೀವು ಸೊ ಅಕೇಶನಲ್ಲಿ ಯೂಸ್ ಮಾಡ್ತೀರಾ ಅಂದ್ರೆ ಖಂಡಿತ ಅದು ಕೂಡ ಒಳ್ಳೆಯದು ಆ್ಯಂಡ್ ಫ್ಯಾನ್ಸಿ ಓಲೆ ಅಂತ ಅಂದರೆ ನಿಜವಾಗ್ಲು ತುಂಬ ಇಷ್ಟ ಆಗೋ ಒಂದು ಜ್ಯುವೆಲ್ರಿ ಅಂತಲೇ ಹೇಳ್ಬೋದು ಬಿಕಾಸ್ ಎಲ್ರಿಗೂ ಸಹ ತುಂಬ ಇಷ್ಟ ಆಗುವಂಥದ್ದು ಆ್ಯಂಡ್ ಇವತ್ತು ನಾನು ಸ್ಮಾಲ್ ಸೈಜಿಂದ ಇದ್ದು ಸ್ವಲ್ಪ ದೊಡ್ಡ ಸೈಜ್ವರೆಗೂ ಕೂಡ ತೋರಿಸ್ತೀನಿ ಒಂದೊಂದು ಇಯರಿಂಗು ಕೂಡ ಒಂದು ಡಿಫ್ರೆಂಟ್ ಡಿಸೈನ್ ಇದೆ ಆ್ಯಂಡ್ ಒಂದೊಂದು ಇಯರಿಂಗು ಕೂಡ ಡಿಫ್ರೆಂಟ್ ಡಿಫ್ರೆಂಟ್ ಗ್ರಾಮ್ಸ್ ಇದೆ ಸೊ ವಿಡಿಯೋನ ಸ್ಕಿಪ್ ಮಾಡೋದಕ್ಕೆ ಹೋಗ್ಬಿಟ್ಟು ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿದ್ರೆ ಯಾರೆಲ್ಲ ನೋಡ್ತಾ ಇದ್ದೀರ ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಅದ್ರ ಪಕ್ಕದಲ್ಲಿರುವಂಥ ಇರುವಂತಹ ಬೆಲ್ಲಕನ್ನ ಕ್ಲಿಕ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಬಿಕಾಸ್ ನಿಮಗೆ ನಾನು ಯಾವುದೇ ರೀತಿಯಾದಂಥ ವೀಡಿಯೋಸ್ನ ಅಪ್ಲೋಡ್ ಮಾಡಿದಾಗ್ಲು ಸಹ ಅಪ್ಡೇಟ್ಸ್ ಬರುತ್ತೆ ನಾ ನೋಟಿಫಿಕೇಶನ್ ಬರುತ್ತೆ ನೀವು ಎಲ್ಲ ವೀಡಿಯೋಸ್ನ ಸಹ ಮಿಸ್ ಮಾಡಿದ್ರೆ ವಾಚ್ ಮಾಡ್ಬೋದು ಹೋಪ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದೀರಾ ಅಂತ ಅನ್ಕೊಡ್ತೀನಿ ಹಾಗೆ ವಿಡಿಯೋ ಇಷ್ಟ ಆದರೆ ಕೊನೆಯಲ್ಲಿ ಲೈಕ್ ಮಾಡಿ ಫ್ರೆಂಡ್ಸ್ ನಾನು ಹೇಳ್ದೆ ಅಲ್ವಾ ಸೋಮ ಫ್ಯಾನ್ಸಿ ಓಲೆ ಅಂತ ಅಂದರೆ ಖಂಡಿತ ಎಲ್ಲರಿಗೂ ಸಹ ತುಂಬ ಇಷ್ಟ ಇರುತ್ತೆ ಡೈಲಿ ವೇರ್ ಮಾಡೋದಕ್ಕೆ ಆಕೇಷನ್ ವೇರ್ ಮಾಡೋದಕ್ಕೆ ಅದಕ್ಕೆ ಕೊನೆಯವರೆಗೂ ಕೂಡ ನೋಡಿ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ ಯಾವ್ಯಾವ ಇಯರಿಂಗ್ಸ್ ಎಷ್ಟೆಷ್ಟು ಗ್ರಾಮ್ಸ್ ಅಂತ ಹೇಳ್ಬಿಟ್ಟು ಇವಾಗ ಲೇಟೆಸ್ಟ್ ಆಗಿರುವಂಥ ಕಲೆಕ್ಷನ್ಸ್ನ ನಾನು ತೋರಿಸ್ತಾ ಇರೋದು ಇವತ್ತು ಆ್ಯಂಡ್ ಈ ಕಲೆಕ್ಷನ್ಸ್ ಬಂದುಬಿಟ್ಟು ಶ್ರೀ ಪದ್ಮಾ ಜ್ಯುವೆಲರ್ಸ್ ಶಿವಮೊಗ್ಗದಲ್ಲಿರುವಂಥ ಇರುವಂತಹ ಶಾಪು ನೆಹರು ರೋಡು ಅಪೋಸಿಟ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ಇದೆ ಲ್ಯಾಂಡ್ ಮಾರ್ಕು ನಿಮಗೆ ನಾನು ಕಂಪ್ಲೀಟ್ ಅಡ್ರೆಸ್ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ ಆ್ಯಂಡ್ ಅವರ ಕಾಂಟ್ಯಾಕ್ಟ್ ನಂಬರ್ನು ಕೂಡ ನಾನು ಸ್ಕ್ರೀನ್ ಮೇಲೆ ಹಾಕ್ತೀನಿ ಸೊ ನೋಡಿ ನಿಮಗೆ ಇಷ್ಟ ಆದರೆ ಖಂಡಿತವಾಗ್ಲೂ ವಿಸಿಟ್ ಮಾಡಬಹುದು ಶಾಪ್ ಇಲ್ಲ ಕಾಂಟ್ಯಾಕ್ಟ್ ಆದ್ರೂ ಮಾಡಬಹುದು ಸೊ ಬನ್ನಿ ಫ್ರೆಂಡ್ಸ್ ನಿಮಗೆ ಜಾಸ್ತಿ ಕಾಯಿಸೋದಿಲ್ಲ ತಡ ಮಾಡೋದು ಬೇಡ ಸೊ ಫ್ರೆಂಡ್ಸ್ ಫ್ಯಾನ್ಸಿ ಇಯರಿಂಗ್ಸ್ ಅನ್ನ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ಶಾಪ್ ಒಳಗಡೆ ಈ ರೀತಿ ಕಾಣಿಸುತ್ತೆ ನಿಮಗೆ ಹಿಯರಿಂಗ್ಸ್ನೇ ಒಂದು ಕಡೆ ಇಟ್ಬಿಟ್ಟಿದ್ದಾರೆ ಸ್ಮಾಲ್ ಸೈಜಿಂದ ಸೊ ದೊಡ್ಡ ಸೈಜ್ವರೆಗೂ ಸೊ ನಾನು ಅದರಲ್ಲಿ ಸೆಲೆಕ್ಟೆಡ್ ನಿಮಗೆ ಫ್ಯಾನ್ಸಿ ಓಲೆಗಳನ್ನ ತೋರಿಸ್ತೀನಿ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ನಾನು ಫಸ್ಟ್ ಡಿಸೈನ್ ಇದನ್ನು ತೋರಿಸ್ತಾ ಇದ್ದೀನಿ ಇದಕ್ಕೆ ರೆಡ್ ಸ್ಟೋನು ಕೂಡ ಇದೆ ಆ್ಯಂಡ್ ಮೇಲೆ ಕೂಡ ಇದೆ ಸೊ ಮಿಡಲಲ್ಲಿ ಬಂದಿದೆ ಮತ್ತು ಕೆಳಗಡೆ ಡಿಸೈನ್ ಬಂದಿದೆ ಅಲ್ವಾ ಸ್ಕ್ವಯರ್ ಶೇಪಲ್ಲಿ ಸೊ ಅಲ್ಲೂ ಕೂಡ ಸ್ಟೋನ್ ಇದೆ ಸೊ ಇದರಿಂದಾಗಿ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ತಿದೆ ಸೊ ನೀವು ಇದನ್ನು ಅಕೇಷನ್ಲಿ ಕೂಡ ಯೂಸ್ ಮಾಡ್ಬೋದು ಅಥವಾ ಡೈಲಿ ವೇರು ಕೂಡ ಖಂಡಿತ ಮಾಡ್ಬೋದು ನೀವೇನಾದರೂ ದೊಡ್ಡ ಸೈಜ್ ಇಟ್ಕೊತೀರಾ ಅಂತಂದರೆ ಅಂದರೆ ಗ್ರಾಮ್ಸ್ ಕೂಡ ತುಂಬ ಕಡಿಮೆ ಇರುವಂಥದ್ದು ನಿಮಗೆ ನಾನು ತೋರಿಸ್ತೀನಿ ಸೊ ಕೊನೆವರೆಗೂ ಕೂಡ ವಿಡಿಯೋನ ನೋಡಿ ಆ್ಯಂಡ್ ಇದ್ದು ಪ್ಯೂರಿಟಿ ಬಂದುಬಿಟ್ಟು ಸೊ ಟ್ವೆಂಟಿ ಫೋರ್ ಕ್ಯಾರೆಟ್ ಇರುವಂಥದ್ದು ನೈನ್ ಒನ್ ಸಿಕ್ಸ್ ಹಾಲ್ ಮಾರ್ಕ್ ಇರುವಂಥದ್ದು ಆ್ಯಂಡ್ ಫ್ರೆಂಡ್ಸ್ ಇದನ್ನು ತೋರಿಸ್ತಿರೋದು ನಿಮಗೆ ಎಲ್ಲರಿಗೂ ಗೊತ್ತು ಶ್ರೀ ಪದ್ಮಾ ಜುವೆಲರ್ಸು ನೆಹರು ರೋಡಲ್ಲಿರುವಂಥದ್ದು ಫ್ರೆಂಡ್ಸ್ ಬನ್ನಿ ನೀವು ಹಣ ಗ್ರಾಮ್ಸ್ ಎಷ್ಟಿದೆ ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಫ್ರೆಂಡ್ಸ್ ಇದು ಬಂದುಬಿಟ್ಟು ಫೋರ್ ಗ್ರಾಮ್ ಮುನ್ನೂರ ಐವತ್ತು ಮಿಲಿ ನಾಲ್ಕು ಗ್ರಾಮ್ ಮುನ್ನೂರ ಐವತ್ತು ಮಿಲಿ ಇದೆ ಫ್ರೆಂಡ್ಸ್ ನೆಕ್ಸ್ಟ್ ಡಿಸೈನ್ ನೋಡ್ತಾ ಇದ್ದೀರಾ ಅಲ್ವಾ ಇದಂತೂ ನೋಡಿ ಡೈಮಂಡ್ ಹಿಯರಿಂಗ್ ಇದ್ದಂಗಿದೆ ಸೊ ಅಷ್ಟು ಶೈನಿಂಗ್ ಆಗಿದೆ ಸ್ಟೋನ್ಸು ಅಷ್ಟೇ ಅಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಿದೆ ಇದೊಂಥರ ಡಿಫ್ರೆಂಟ್ ಆಗಿರುವಂತಹ ಒಂದು ಡಿಸೈನ್ ಅಂತ ಹೇಳ್ಬೋದು ಒಂಥರ ಗ್ರಾಸ್ ಡಿಸೈನಲ್ಲಿ ಇದೆ ಅದು ಗ್ರಾಸ್ ಅಂದರೆ ಹುಲ್ಲು ಇರುತ್ತಲ್ವ ಹಸ್ರ ಹುಲ್ಲು ಆ ರೀತಿ ಶೇಪಲ್ಲಿದೆ ಅಂದರೆ ಆ ಕಡೆ ಈ ಕಡೆ ನೋಡ್ತಿರ್ಬೋದು ಸ್ಮಾಲ್ ಸೈಜು ಒಂಥರ ಹಿಂಗೆ ಸ್ಟ್ರೈಟ್ ಆಗಿದೆ ಆ್ಯಂಡ್ ಮಧ್ಯದಲ್ಲಿ ಬಂದ್ಬಿಟ್ಟು ಲಾಂಗ್ ಇದೆ ಒಂಥರ ಶಾರ್ಪಾಗಿ ಎಲ್ಲ ಕೊಟ್ಟಿದ್ದಾರೆ ಒಂಥರ ಡಿಫ್ರೆಂಟ್ ಡಿಸೈನ್ ಅಂತ ಹೇಳ್ಬೋದು ನಿಮಗೆ ನೀಟಾಗಿ ತೋರಿಸ್ತೀನಿ ಬ್ಯಾಕ್ ಸೈಡೆಲ್ಲ ಯಾವ ರೀತಿ ಕಾಣಿಸುತ್ತೆ ಅಂತ ಅಂಡ್ ಫ್ರೆಂಡ್ಸ್ ಇದನ್ನ ಇದು ನಿಮಗೆ ರೆಡಿನೇ ಸಿಗುತ್ತೆ ಅಲ್ಲಿ ಶಾಪಲ್ಲಿ ಆ್ಯಂಡ್ ಬೇಕಿದ್ರೆ ನೀವು ಸೊ ಮಾಡಿಸ್ಕೊಂಡ್ಲೂ ಬಹುದು ಈ ಡಿಸೈನ್ ಬೇಕಂದರೆ ಆ್ಯಂಡ್ ಫ್ರೆಂಡ್ಸ್ ಇದು ಬ್ಯಾಕ್ ಸೈಡು ತಿರ್ಪಾ ಕೂಡ ತುಂಬ ಬ್ಯೂಟಿಫುಲ್ ಆಗಿದೆ ನಿಮ್ಗೆ ಅದನ್ನು ಕೂಡ ತೋರಿಸ್ತೀನಿ ಆ್ಯಂಡ್ ಓಲೆ ವೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ನೋಡಿ ನೋಡ್ತಾ ನೀವು ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ ಯಾವ ರೀತಿ ಅಟ್ಯಾಚ್ ಮಾಡಿದ್ದಾರೆ ನೋಡಿ ಸೊ ಬ್ಯಾಕ್ ಸೈಡ್ ನೋಡಿ ತಿರ್ಪು ಎಷ್ಟು ಚೆನ್ನಾಗಿದೆ ಫ್ಲವರ್ ಡಿಸೈನಲ್ಲಿದೆ ಆ್ಯಂಡ್ ತುಂಬ ಗಟ್ಟಿ ಕೂಡ ಇದೆ ತಿರ್ಪ ಫ್ರೆಂಡ್ಸ್ ಇದು ಗ್ರಾಮ್ಸ್ ನೋಡೋಣ ಗ್ರಾಮ್ಸ್ ಬಂದುಬಿಟ್ಟು ಇದು ಫೈವ್ ಗ್ರಾಮ್ಸು ನೂರ ಮಿಲಿ ಇದೆ ಫ್ರೆಂಡ್ಸ್ ಇದರಲ್ಲಿ ಸ್ಟೋನ್ಸ್ನ ಲೆಸ್ ಮಾಡೋದಿಲ್ಲ ಸೊ ಇನ್ಕ್ಲೂಡಿಂಗ್ ಸ್ಟೋನ್ಸ್ನ ಸೇರಿನೇ ಅವರು ಮೆನ್ಷನ್ ಮಾಡಿರೋದು ಏಕೆಂದರೆ ಅದು ತುಂಬ ಅಂದರೆ ತುಂಬ ಸ್ಮಾಲ್ ಸ್ಮಾಲ್ ಸ್ಟೋನ್ಸು ಒಂದು ಸಾಸ್ಬೇಕಾಳಿರುತ್ತಲ್ವ ಅಷ್ಟು ಸ್ಮಾಲ್ ಸ್ಟೋನ್ಸು ಅದಕ್ಕೆ ಅವರು ಹೇಳಿದ್ರು ಸ್ಟೋನ್ಸ್ನ ನಾವು ಲೆಸ್ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಸೊ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೊತೀನಿ ಫ್ರೆಂಡ್ಸ್ ನೆಕ್ಸ್ಟ್ ಡಿಸೈನ್ ನೋಡ್ತಾ ಇದ್ದೀರ ಅಲ್ವಾ ಸೊ ಇದು ಜಸ್ಟ್ ಹ್ಯಾಂಗ್ ಮಾಡೋದು ಅಂದರೆ ನಿಮಗೆ ಆರ್ಟಿಫಿಷಿಯಲ್ ಓಲೆ ಎಲ್ಲ ಬರುತ್ತಲ್ಲ ಸೊ ನಾನು ರೀಸೆಂಟ್ ಆಗಿ ಒಂದು ಜುಮಿ ಕೂಡ ತೋರಿಸ್ತಾ ಇದ್ರಲ್ಲಿ ಆ ರೀತಿ ಇರೋ ಅಂಥದ್ದು ಆ್ಯಂಡ್ ಹಾರ್ಟ್ ಶೇಪ್ ಲೀಫ್ ಡಿಸೈನ್ ಕೂಡ ಬಂದಿದೆ ಆ ಓಲೆಯಲ್ಲಿ ನೋಡ್ತಾ ಇರ್ಬೋದು ಆ್ಯಂಡ್ ಕೆಳಗಡೆ ಒಂದು ಗೋಲ್ಡ್ ಕಲರ್ ಡ್ರಾಪ್ಸ್ ಅಂತ ಹೇಳ್ತೀವಲ್ಲ ಅಂದರೆ ಗುಂಡು ಅಂತ ಹೇಳ್ತೀವಲ್ಲ ಅದು ಕೂಡ ಬಂದಿದೆ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಇದನ್ನ ಬೇಕಿದ್ರೆ ನೀವು ಟೆನ್ ಟು ಫಿಫ್ಟೀನ್ ಇಯರ್ಸ್ ಮಕ್ಕಳಿಗೂ ಕೂಡ ಹಾಕ್ಬಹುದು ತೊಂದರೆ ಇಲ್ಲ ಅಥವಾ ನೀವು ಡೈಲಿ ಯೂಸ್ಗೂ ಕೂಡ ಮಾಡಬಹುದು ಡೈಲಿ ಯೂಸ್ಗಂತೂ ತುಂಬಾ ಚೆನ್ನಾಗಿರುತ್ತೆ ಬಟ್ ಏನಾದರೂ ನಿಮಗೆ ಚುಚ್ಚುತ್ತೆ ಅಂದ್ರೆ ಸೊ ಖಂಡಿತ ನೀವು ಅಕೇಶನ್ ಅಲ್ಲಿ ಯೂಸ್ ಮಾಡಬಹುದು ಅಥವಾ ತಿರ್ಪಲ್ಲಿ ಬೇಕಾದರೂ ಕೂಡ ನೀವು ಮಾಡಿಸ್ಕೋಬಹುದು ಯಾವ ರೀತಿ ಬೇಕಾದರೂ ಕಸ್ಟಮೈಸ್ ಮಾಡಿಸ್ಕೋಬಹುದು ನೋಡಿ ನಿಮಗೆ ಕಾಣಿಸ್ತಿದೆ ಯಾವ ರೀತಿ ಇದೆ ಅಂತ ತುಂಬಾ ಕಡಿಮೆ ಗ್ರಾಮ್ಸು ಕೂಡ ಇರುವಂಥದ್ದು ಫ್ರೆಂಡ್ಸ್ ಇದು ಎರಡರಿಂದ ಮೂರು ಗ್ರಾಮ್ ಇರುವಂತಹ ಒಂದು ಓಲೆ ಅಂತ ಹೇಳ್ಬೋದು ಅಷ್ಟೇ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ನೀವು ಇದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಇದು ಒಂಥರ ಸ್ಟಾರ್ ಶೇಪಲ್ಲಿ ಇದೆ ಅಂಡ್ ಮಧ್ಯದಲ್ಲಿ ರೆಡ್ ಕಲರ್ ಗ್ರೀನ್ ಕಲರು ಸೊ ಸ್ಟೋನು ಕೂಡ ಇದೆ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಅದರಿಂದ ಸುತ್ತ ಬಂದ್ಬಿಟ್ಟು ಸ್ಟಾರ್ ಶೇಪ್ ಅಲ್ಲಿ ಬಂದಿದೆ ಸೊ ಅದರಿಂದ ಅಂತೂ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ತಿದೆ ಇದು ಇವಾಗ ತುಂಬಾ ಟ್ರೆಂಡ್ ಆಗಿರೋದು ನೀವು ನೋಡಿರಬಹುದು ಎಲ್ಲ ಕಡೆನೂ ಸೊ ಯಾರಾದರೂ ಹಾಕೊಂಡಿರೋದು ನೋಡಿರ್ಬೋದು ತುಂಬಾ ಗೋಲ್ಡ್ ಅಲ್ಲಿ ಇದು ಬಂದಿದೆ ಟ್ರೆಂಡಿಂಗ್ ಇವಾಗ ಅಥವಾ ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ಇದು ತುಂಬಾನೇ ಆರ್ಟಿಫಿಷಿಯಲ್ ಅಲ್ಲಿ ಗೋಲ್ಡ್ ಅಲ್ಲಿ ಎರಡರಲ್ಲೂ ಕೂಡ ಟ್ರೆಂಡ್ ಆಗಿದೆ ಫ್ರೆಂಡ್ಸ್ ಇದ್ರ ಗ್ರಾಮ್ಸ್ ನೋಡಿ ಫೋರ್ ಗ್ರಾಮ್ ಮುನ್ನೂರ ಮಿಲಿ ಇರೋಂಥದ್ದು ನಾಲ್ಕು ಗ್ರಾಮು ಮುನ್ನೂರ ಮಿಲಿ ಇರೋವಂಥದ್ದು ಅಂಡ್ ಏಟನ್ ಪರ್ಸೆಂಟೇಜ್ ವೇಸ್ಟೇಜ್ ಇರುತ್ತೆ ಆ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಅಲ್ವಾ ಸೊ ಇದೊಂದು ಪಿಕಾಕ್ ಡಿಸೈನ್ ಓಲೆ ಇದು ನೋಡಿ ಪಿಕಾಕ್ ಯಾವ ರೀತಿ ಇದೆ ಸೇಮ್ ಅದೇ ರೀತಿಯಾಗಿ ಮಾಡಿದ್ದಾರೆ ಅಂಡ್ ಕೆಳಗಡೆ ಸೊ ಅದು ಒಂದು ಡಿಸೈನ್ ಬಂದಿದೆ ಅಲ್ವಾ ಅಲ್ಲಿ ಮಾತ್ರ ವೈಟ್ ಸ್ಟೋನ್ ಪಿಂಕ್ ಸ್ಟೋನ್ ಕಾಣಿಸ್ತಿದೆ ಅಲ್ವಾ ಅಂಡ್ ಪಿಕಾಕ್ ಮೇಲ್ಗಡೆನೂ ಕೂಡ ಸೇಮ್ ಪಿಕಾಕ್ ಯಾವ ರೀತಿ ಇರುತ್ತೆ ಸೊ ಆ ರೀತಿಯೇ ಮಾಡಿದ್ದಾರೆ ಅಂಡ್ ನವಿಲ್ ಗಿರಿ ರೋಜ್ ಆಗಕ್ಕೆ ನೋಡಿ ಒಂದು ರೆಕ್ಕೆ ತರ ಫುಲ್ ಗೋಲ್ಡಲ್ಲಿ ಕೊಟ್ಟಿದ್ದಾರೆ ಸೊ ತುಂಬ ಚೆನ್ನಾಗಿರುವಂಥ ಡಿಸೈನ್ ಅಂತ ಹೇಳ್ಬೋದು ಆ್ಯಂಡ್ ತುಂಬ ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಡಿಸೈನ ಆ್ಯಂಡ್ ವೇರ್ ಮಾಡಿದಾಗಲೂ ಕೂಡ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಇವಾಗ ಪಿಕಪ್ ಲಾಂಗ್ ಲಾಂಗಾರ ನೆಕ್ಲೆಸ್ ಎಲ್ಲ ಬಂದಿದೆ ಅಲ್ವಾ ಸೊ ನಿಮ್ಮ ಹತ್ರ ಅದಿದ್ದರೆ ಖಂಡಿತ ಇದು ಮ್ಯಾಚ್ ಆಗುತ್ತೆ ಆ್ಯಂಡ್ ಫ್ರೆಂಡ್ಸ್ ಇದ್ರದ್ದು ಗ್ರಾಮ್ಸ್ ನೋಡೋಣ ಇದು ಬಂದುಬಿಟ್ಟು ಫ್ರೆಂಡ್ಸ್ ಐದು ಗ್ರಾಮ್ ಇದೆ ಸೊ ಐದು ಗ್ರಾಮ್ ಮೇಲೆ ನೀವು ನೋಡಿದ್ರಲ್ಲ ಅಷ್ಟೇ ಮಿಲಿ ಇರೋ ಅಂಥದ್ದು ಸೊ ಐದು ಗ್ರಾಮ್ ಮೇಲೆ ನೂರ ಇಪ್ಪತ್ತು ಮಿಲಿ ಇದೆ ಅಷ್ಟೇ ಆ್ಯಂಡ್ ತಿರ್ಪ ಕುಡಿ ನೋಡಿ ತಿರ್ಪ ಕೂಡ ನೋಡಿ ಸೊ ತುಂಬನೇ ಚೆನ್ನಾಗಿರುವಂಥದ್ದು ಫ್ಲವರ್ ಡಿಸೈನ್ ಬಂದಿದೆ ತಿರ್ಪದಲ್ಲಿ ಸೊ ಇವಾಗ ಬಂದಿರೋ ಅಂಥ ಒಂದು ಟ್ರೆಂಡಿಂಗ್ ತಿರ್ಪ ಇದು ನೀವು ನೋಡಿರ್ತೀರ ಎಲ್ಲ ಕಡೆಯೂ ಕೂಡ ಸೊ ನಿಮಗೆ ಈ ಡಿಸೈನು ಕೂಡ ತುಂಬ ಇಷ್ಟ ಆಯಿತು ಅಂತ ಅನ್ಕೊತೀನಿ ಫ್ರೆಂಡ್ಸ್ ಈ ಡಿಸೈನ್ ನೋಡಿ ಇದು ಒಂಥರ ಜಾಸ್ಮಿನ್ ಫ್ಲವರ್ ಡಿಸೈನ್ ಅಂದರೆ ಮಲ್ಲಿಗೆ ಹೂವು ಇರುತ್ತಲ್ವಾ ಸೊ ಆ ಮಲ್ಲಿಗೆ ಹೂವಿನ ಡಿಸೈನ್ ಅಂತ ಹೇಳ್ಬೋದು ಬಿಕಾಸ್ ಅದೇ ರೀತಿಯಾಗಿದೆ ಸೊ ತುಂಬ ಜನಕ್ಕೆ ಇಷ್ಟ ಆಗುವಂತಹ ಡಿಸೈನ್ ಇದು ಸೊ ಸಣ್ಣವರಿಂದ ಹಿಡಿದು ದೊಡ್ಡೋರ್ವರ್ಗು ಅಂದರೆ ಸೊ ನಮ್ಮಮ್ಮ ಅಂತ ಏಜ್ವರ್ಗು ಸೊ ಸಹ ಹಿರಿಯರ್ವರ್ಗು ಕೂಡ ಇಷ್ಟ ಆಗುವಂತಹ ಒಂದು ಡಿಸೈನ್ ಅಂತಾನೆ ಹೇಳ್ಬೋದು ಈ ಓಲೆ ಸುತ್ತ ವೈಟ್ ಸ್ಟೋನ್ ಇದೆ ಆ್ಯಂಡ್ ಮಧ್ಯದಲ್ಲಿ ನೋಡ್ತಾ ಇರ್ಬೋದು ಗ್ರೀನ್ ಸ್ಟೋನ್ ಮತ್ತೆ ತಿರ್ಗಾ ಮಿಡಲಲ್ಲಿ ಒಂದು ಸಿಂಗಲ್ ವೈಟ್ ಸ್ಟೋನ್ ಹಾಕಿದ್ದಾರೆ ಸೊ ತುಂಬ ಚೆನ್ನಾಗಿ ಕಾಣಿಸೋ ಡಿಸೈನ್ ಇದಕ್ಕೆ ಬೇಕಿದ್ರೆ ನೀವು ಚಿಮಕಿನ ಮ್ಯಾಚ್ ಮಾಡಿ ಕೂಡ ಹಾಕೋಬಹುದು ಯಾಕೆಂದರೆ ಇದು ಸ್ಟಡ್ಸ್ ಥರ ಇದೆ ಅಲ್ವಾ ಸೊ ಕೆಳಗಡೆ ನೀವು ಯಾವ ರೀತಿ ಬೇಕಾದರೂ ಡಿಸೈನ್ನ ಹಾಕೋಬಹುದು ಫ್ರೆಂಡ್ಸ್ ಇದ್ರ ಗ್ರಾಮ್ಸ್ ನೋಡಿ ನೆಟ್ ವೇಟು ಬರೀ ತ್ರೀ ಗ್ರಾಮ್ಸು ಮೂರು ಗ್ರಾಮು ಮತ್ತು ಎಂಟುನೂರ ಐವತ್ತು ಮಿಲಿ ಇರೋ ತುಂಬ ಕಡಿಮೆ ಗ್ರಾಮ್ಸ್ ಇದೆ ಸೊ ಹಂಗೆ ಅನಿಸೋದೇ ಇಲ್ಲ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇದ್ದೀರಾ ಅಲ್ವಾ ಇದು ತುಂಬ ಸ್ಮಾಲ್ ಸೈಜು ತುಂಬ ಚೆನ್ನಾಗಿದೆ ಇದು ಖಂಡಿತ ನೀವು ಡೈಲಿ ವೇರ್ ಮಾಡ್ಬೋದು ಸೊ ತುಂಬ ಬಾಳಿಕೆ ಬರುವಂತಹ ಡಿಸೈನ್ ಅಂತಲೇ ಹೇಳ್ಬೋದು ಸೊ ಇದರಲ್ಲಿ ತುಂಬ ಡಿಸೈನ್ಸ್ ಕೂಡ ಬಂದಿದೆ ಬಟ್ ಇದೊಂಥರ ಡಿಫ್ರೆಂಟ್ ಶೇಪಲ್ಲಿದೆ ಸೊ ಈ ಶೇಪಲ್ಲಿ ಇಯರಿಂಗ್ಸ್ ನಾನು ನೋಡಿರಲಿಲ್ಲ ಸೊ ಅಂದರೆ ಬೇರೆ ಬೇರೆ ಡಿಸೈನಲ್ಲಿ ನೋಡಿದೆ ಬಟ್ ಇದೊಂಥರ ಶೇಪ್ ಇಷ್ಟ ಆಯಿತು ಅಂಡ್ ಇದಕ್ಕೂ ಕೂಡ ರೆಡ್ ಕಲರ್ ಸ್ಟೋನ್ ಇದೆ ಮತ್ತು ಕೆಳಗಡೆ ಒಂದು ಗ್ರೀನ್ ಕಲರ್ ಸ್ಟೋನ್ ಇದೆ ಅಂಡ್ ಕೆಳಗಡೆ ಫುಲ್ಲು ಕೆಳಗಡೆ ಬಂದರೆ ಒಂದು ಗೋಲ್ಡ್ ಕಲರ್ ಬಾಲ್ ಇದೆ ಸೊ ನೀವು ಏರ್ ಮಾಡಿದಾಗ ಅದು ಶೇಕ್ ಆಗ್ತಿರುತ್ತಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ನಾನು ಜೂಮ್ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಸೊ ನೀವು ನಾನು ಸಿಂಗಲ್ ಆಗು ಕೂಡ ತೋರಿಸಿದೆ ಅಲ್ವಾ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ನಾನು ಹೇಳಿದೆ ಡೈಲಿ ವೇರ್ ಖಂಡಿತ ಮಾಡ್ಬೋದು ತುಂಬ ಗಟ್ಟಿ ಇರುತ್ತೆ ಆ್ಯಂಡ್ ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ ಡೈಲಿ ಯೂಸ್ಗೆ ನೀವು ಇದನ್ನು ವೇರ್ ಮಾಡಿದ್ರೆ ಸೊ ಕೆಲವೊಂದು ಡೈಲಿ ಯೂಸ್ಗೆ ಮಾಡೋದಕ್ಕಾಗೋದಿಲ್ಲ ತುಂಬ ಫ್ಯಾನ್ಸಿ ಇರೋಂಥದ್ದನ್ನು ನಾವು ಡೈಲಿ ಯೂಸ್ಗೆ ಮಾಡೋಕ್ಕಾಗೋದಿಲ್ಲ ಬಿಕಾಸ್ ಅದು ತುಂಬ ಸೆನ್ಸಿಟಿವ್ ಇರುತ್ತೆ ಡಿಸೈನ್ಸ್ ಎಲ್ಲ ಸೊ ಮುರ್ಕೊಳ್ಳೋದು ಅಥವಾ ಬೆಂಡ್ ಆಗೋದು ಈ ಥರ ಆಗುತ್ತೆ ಬಟ್ ಈ ಡಿಸೈನಲ್ಲಿ ನೋಡಿ ಆ ರೀತಿ ಯಾವುದೇ ರೀತಿಯಾದಂಥ ಚಾನ್ಸಸ್ ಇರೋದಿಲ್ಲ ಸೊ ಇದ್ರದ್ದು ಗ್ರಾಮ್ಸು ಕೂಡ ನೋಡ್ತಾಯಿದ್ದೀರಲ್ವ ಸೊ ಜಸ್ಟ್ ಎರಡು ಗ್ರಾಮು ಒಂಬೈನೂರ ಇಪ್ಪತ್ತು ಮಿಲಿರೋ ಅಂಥದ್ದು ಫ್ರೆಂಡ್ಸ್ ಈ ಡಿಸೈನ್ ನೋಡ್ತಿದ್ದೀರಾ ಅಲ್ವಾ ಸೊ ಇದು ಅಷ್ಟೇ ತುಂಬಾ ಚೆನ್ನಾಗಿದೆ ಇದೊಂಥರ ಜೇಡರ ಬೆಲೆ ಇರುತ್ತಲ್ವಾ ಸೊ ಆ ಥರ ಡಿಸೈನ್ ಅಂತಲೇ ಹೇಳ್ಬೋದು ಸೊ ತುಂಬ ಚೆನ್ನಾಗಿರುವಂತಹ ಡಿಸೈನು ಸುತ್ತ ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ನೋಡಿ ಆ್ಯಂಡ್ ಮೆದ್ಯದಲ್ಲಿ ಇರುವಂತಹ ಒಂದು ಕಲ್ಲು ಕೂಡ ಅಷ್ಟೇ ಅದೊಂಥರ ಓವಲ್ ಶೇಪಲ್ಲಿ ಬಂದಿದೆ ತುಂಬ ಚೆನ್ನಾಗಿರುವಂಥ ಡಿಸೈನು ಓವಲ್ ಶೇಪು ಕೂಡ ಇಲ್ಲ ಒಂಥರ ಡಿಫ್ರೆಂಟ್ ಡಿಸೈನಲ್ಲಿದೆ ಅದು ಸೊ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಆ್ಯಂಡ್ ನಿಮಗೂ ಕೂಡ ಇಷ್ಟ ಆಗ್ತಿದೆ ಅಂತ ಅಂದ್ಕೊತೀನಿ ಆ್ಯಂಡ್ ಇದಕ್ಕೂ ಕೂಡ ನೀವು ಬೇಕಿದ್ರೆ ಮ್ಯಾಚ್ ಮಾಡಿ ಓಲೆ ಅಥವಾ ಹ್ಯಾಂಗಿಂಗ್ಸ್ ಎಲ್ಲ ಬರುತ್ತಲ್ವ ಸೊ ಆ ರೀತಿಯಲ್ಲಿ ನೀವು ಹಾಕೋಬಹುದು ಅಥವಾ ನಿಮಗೆ ಇಷ್ಟ ಇಲ್ಲ ಸ್ಟ್ರಕ್ಚ್ ಥರನೇ ಹಾಕೋತೀರ ಅಂದರೆ ಖಂಡಿತ ಆ ಥರ ಹಾಕೋಬೋದು ಸೊ ಇದು ಕಿವಿಗೆ ಇಟ್ಕೊಂಡ್ರೆ ಕಿವಿ ತುಂಬ ಕಾಣಿಸುತ್ತೆ ತುಂಬ ಆಗಿ ರೌಂಡ್ ಶೇಪಲ್ಲಿ ಅಂದರೆ ಫ್ಲವರ್ ಥರ ಕಾಣಿಸ್ತಿದೆ ಅಲ್ವಾ ಸೊ ಅದಕ್ಕೋಸ್ಕರ ಕಿವಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆ್ಯಂಡ್ ಇದು ಕೂಡ ಫ್ರೆಂಡ್ಸ್ ತುಂಬ ಕಡಿಮೆ ಗ್ರಾಮ್ಸ್ ಇರೋವಂಥದ್ದು ನಾನು ನಿಮಗೆ ಗ್ರಾಮ್ಸ್ ತೋರಿಸ್ತೀನಿ ನೋಡಿ ಇದು ಬಂದ್ಬಿಟ್ಟು ಸೊ ಫೋರ್ ಗ್ರಾಮ್ಸು ಹಂಡ್ರೆಡ್ ಮಿಲಿ ಇರುವಂತದ್ದು ನಾಲ್ಕು ಗ್ರಾಮು ಹಂಡ್ರೆಡ್ ಮಿಲಿ ಅಷ್ಟೇ ಇರೋದು ಫ್ರೆಂಡ್ಸ್ ನಿಮಗೆ ಖಂಡಿತ ಎಲ್ಲ ಡಿಸೈನ್ಸ್ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟಾರೆ ಖಂಡಿತ ನೀವು ಪದ್ಮ ಜ್ಯುವೆಲರ್ಸ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಬ್ಯೂಟಿಫುಲ್ ಆಗಿತ್ತು ಅಂತ ಹೇಳ್ಬಿಟ್ಟು ಫ್ಯಾನ್ಸಿ ಒಲೆಯ ಕಲೆಕ್ಷನ್ಸ್ ಅಂತ ಹೇಳ್ಬಿಟ್ಟು ಸೊ ಕಿವಿಗೆ ಹಾಕೊಂಡ್ರೆ ತುಂಬಾನೇ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಆ್ಯಂಡ್ ನೀವು ಅಕೇಶನಲ್ಲಿ ಕೂಡ ಬೇಕಿದ್ರೆ ಯೂಸ್ ಮಾಡಬಹುದು ತುಂಬಾ ಚೆನ್ನಾಗಿ ಕಾಣಿಸುವಂತ ಡಿಸೈನ್ಸ್ ಅಂತಾನೆ ಹೇಳ್ಬೋದು ಏನಾದ್ರು ತಗೋಬೇಕಂತ ಅಂತ ನೋಡ್ತೀರಾ ಖಂಡಿತ ಈ ಡಿಸೈನ್ ಅಲ್ಲಿ ಯಾವ್ದು ಬೇಕಾದ್ರೂ ಮಾಡಿಸ್ಕೋಬಹುದು ನಾನು ವಿತ್ ಗ್ರಾಮ್ಸ್ ನ ಹೇಳಿದೆ ಅಂಡ್ ಫ್ರೆಂಡ್ಸ್ ಕೆಲವರು ಪ್ರೈಸ್ ಎಷ್ಟಾಗುತ್ತೆ ಮೇಡಮ್ ಅಂತ ಕಮೆಂಟ್ ಮಾಡಿ ಕೇಳ್ತೀರಾ ನಾನು ಪ್ರೈಸಸ್ನ ಮೆನ್ಷನ್ ಇಲ್ಲ ಬಿಕಾಸ್ ಯಾಕೆ ಅಂದರೆ ಸೊ ಇವಾಗ ಪ್ರೈಸಸ್ಸು ಬಂದುಬಿಟ್ಟು ಒಂದು ಗ್ರಾಮಿಗೆ ಎಬ್ಬು ಫೈವ್ ತೌಸಂಡ್ ಆಗಿದೆ ಆ್ಯಂಡ್ ವೇರಿ ಆಗ್ತಾಯಿದೆ ಫೈವ್ ತೌಸಂಡ್ ಪ್ಲಸ್ ಆಗುತ್ತೆ ಮತ್ತು ತಿರ್ಗಾ ಫೈವ್ ತೌಸಂಡ್ ಒಳಗಡೆ ಬರ್ತಿದೆ ಅದಕ್ಕೋಸ್ಕರ ಇಷ್ಟೇ ಅಂತ ಹೇಳೋದಕ್ಕಾಗೋದಿಲ್ಲ ಆ್ಯಂಡ್ ವೇಸ್ಟೇಜ್ ಎಲ್ಲ ಡಿಫ್ರೆಂಟ್ ಇರುತ್ತೆ ಒಂದೊಂದು ಶಾಪಲ್ಲಿ ಒಂದೊಂದು ಥರ ವೇಸ್ಟೇಜ್ ಪರ್ಸೆಂಟೇಜ್ ಇರುತ್ತೆ ಆ್ಯಂಡ್ ಮೇಕಿಂಗ್ ಚಾರ್ಜಸ್ ಇರುತ್ತೆ ಅದಕ್ಕೋಸ್ಕರ ನಾನು ಏನು ಹೇಳ್ತಾ ಇಲ್ಲ ಸೊ ನಿಮಗೆ ಬೇಕಿದ್ದರೆ ನಾನು ಬೇಕಿದ್ದರೆ ಕಮೆಂಟ್ ಮಾಡಿ ಕೇಳಿ ಯಾವುದಾದ್ರೂ ಓಲೆ ಇಷ್ಟ ಆಗಿದೆ ಸೊ ಫಸ್ಟ್ ಒನ್ ಸೆಕೆಂಡ್ ಒನ್ ಆ ಥರ ಕೇಳಿ ಬೇಕಿದ್ರೆ ನಾನು ನಿಮಗೆ ಗ್ರಾಮ್ಸಿಗೆ ಇಷ್ಟು ಆಗ್ಬೋದು ಅಂತ ನಾನು ಒಂದು ಮೇಲೆ ಹೇಳ್ತೀನಿ ಬೇಕಿದ್ರೆ ಕ್ಯಾಲ್ಕುಲೇಟ್ ಮಾಡಿ ಬಟ್ ಇಷ್ಟೇ ಆಗುತ್ತೆ ಎಕ್ಸಾಕ್ಟ್ ಅಂತ ಖಂಡಿತ ಹೇಳೋದಿಲ್ಲ ಫ್ರೆಂಡ್ಸ್ ಬಿಕಾಸ್ ಅದೇ ನಾನು ಹೇಳಿದೆ ಅಲ್ವಾ ಎಕ್ಸಾಕ್ಟ್ ಪ್ಲೇಸ್ ಗೊತ್ತಾಗೋದಿಲ್ಲ ನಿಮಗೆ ಶಾಪ್ಗೆ ವಿಸಿಟ್ ಮಾಡಿದ್ರೆ ಅಥವಾ ನೀವು ಎನ್ಕ್ವೈರಿ ಮಾಡಿದ್ರೆ ಅಷ್ಟೇ ಗೊತ್ತಾಗುತ್ತೆ ಫ್ರೆಂಡ್ಸ್ ಇವತ್ತಿನ ಒಂದು ವೀಡಿಯೋ ನಿಮ್ಗೆ ಎಲ್ರಿಗೂ ಸಹ ತುಂಬ ಹೆಲ್ಪ್ ಅಂತ ತಿಳ್ಕೊತೀನಿ ಇಷ್ಟ ಆಯ್ತು ಅಂತ ತಿಳ್ಕೊತೀನಿ ಸೊ ಇಷ್ಟ ಆದರೆ ಗೊತ್ತಲ್ಲ ಏನು ಮಾಡ್ಬೇಕಂತ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಆ್ಯಂಡ್ ಅವರಿಗೂ ಹೇಳಿ ಸಬ್ಸ್ಕ್ರೈಬ್ ಆಗೋದಕ್ಕೆ ಆ್ಯಂಡ್ ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸಿಗೆ ಮುಂದಿನ ಅದ್ಭುತ ಅನ್ನೋಂಥ ವಿಡಿಯೋ ಒಂದಿಗೆ ಸಿಗ್ತೀನಿ ತಮ್ಮೆಲ್ಲರಿಗೂ ಸಹ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್